ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಬೆಂಗಳೂರಿನಲ್ಲಿ ನ್ಯೂ ರೂಲ್ಸ್ ಜಾರಿಗೊಳಿಸಲಾಗಿದೆ. ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಹಾಕಿ ಅಲರ್ಟ್ ಆಗಿದೆ. ಹೊಸ ವರ್ಷಕ್ಕೆ ಸೆಲೆಬ್ರೇಷನ್ ಗೆ ಹೊಸ ವರ್ಷದ ಸೆಲೆಬ್ರೇಷನ್ ಗೆ ಬೆಂಗಳೂರಿನಲ್ಲಿ ಹಾಕಿ ಅಲರ್ಟ್ ಆಗಿರುವಂತದ್ದು. ಹೊಸ ಹೊಸ ರೂಲ್ಸ್ ಗಳೊಂದಿಗೆ ಹಾಕಿ ಸಿದ್ಧವಾಗಿದೆ. ಬ್ರಿಗೇಡ್ ರೋಡ್ ನಲ್ಲಿ ಸಿಸಿಟಿವಿ ಕಣ್ಗಾವಲು ಇಡಲಾಗಿದೆ. ಎಲ್ಲಾ ಸಿಸಿಟಿವಿ ಗಳ ವೀಕ್ಷಣೆಗೆ ಸ್ಪೆಷಲ್ ವಾರ್ ರೂಮ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 300 ಸಿಸಿಟಿವಿ ಗಳ ರೆಕಾರ್ಡ್ ಒಂದೇ ಕೊಠಡಿಯಲ್ಲಿ ವೀಕ್ಷಣೆ ಮಾಡಲಾಗುತ್ತೆ. ಸಿಸಿಟಿವಿ ವೀಕ್ಷಣೆಗೆ 5 ಪೊಲೀಸರನ್ನ ನಿಯೋಜಿಸಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಹಾಗೂ ಸಿಸಿಟಿವಿ ಕಣ್ಗಾವಲು ಇರುತ್ತೆ. ಹೊಸ ವರ್ಷಾಚರಣೆಗೆ ಇವತ್ತು ಎಲ್ಲರೂ ಕೂಡ ಪಾರ್ಟಿಗೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ಸ್ ಹಾಕಿ ಪ್ರತಿ ಆರ್ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಹಾಗಾಗಿ ಆಯಾ ಪ್ರದೇಶಗಳಲ್ಲಿ ಅಂದ್ರೆ ಅತಿ ಹೆಚ್ಚು ಜನ ಸೇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸಿಸಿಟಿವಿ ಕಣ್ಗಾವಲು ಇರುವಂತದ್ದು, ಜೊತೆಗೆ ಅತಿ ಹೆಚ್ಚು ಪೊಲೀಸರನ್ನ ಆ ಸ್ಥಳಗಳಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಇನ್ನು ಸಿಸಿಟಿವಿ ಗಳ ರೆಕಾರ್ಡ್ ಒಂದೇ ಕೊಠಡಿಯಲ್ಲಿ ವೀಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು 5 ಪೊಲೀಸರನ್ನ ಸಿಸಿಟಿವಿ ವೀಕ್ಷಣೆಗೆ ಅಂತಾನೆ ನಿಯೋಜನೆ ಮಾಡಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಹಾಗೂ ಸಿಸಿಟಿವಿ ಕಣ್ಗಾವಲು ಇರುತ್ತೆ. ಅತಿ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದೇ ಕಡೆ ಜನ ಸೇರಿ ಇವತ್ತು ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಜನ ಒಂದು ಕಡೆ ಸಿದ್ಧವಾಗಿದ್ರೆ ಅಂಥ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ಸ್ ಹಾಕಿ ಪ್ರತಿ ಆರ್ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.